ನಮ್ಮ ಸಂಸ್ಕೃತಿಯಲ್ಲಿ ವಿಳೆದೆಲೆಗೆ ಯಾಕೆ ಇಷ್ಟೊಂದು ಮಹತ್ವ ಗೊತ್ತಾ ನಮ್ಮ ದೇಶದಲ್ಲಿ ಹುಟದಾಗಿನಿಂದ ಸಾಯುವರೆಗೂ ವಿಳೆದೆಲೆಯನ್ನು ಎಲ್ಲಾ ಕಾರ್ಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ತೀವಿ ವಿಳೆದೆಲೆ ಇಲ್ಲದೆ ಪೂಜೆನೆ ಮಾಡಲ್ಲ ಸಂಸ್ಕೃತದಲ್ಲಿ ವಿಳೆದೆಲೆಯನ್ನು ತಾಂಬೂಲ ನಾಗವಲ್ಲಿ ಅಂತ ಕರೀತಾರೆ ಚರಕ ಮತ್ತು ಶುಶ್ರುತ ಸಂಹಿತೆಯಲ್ಲಿ ಕೂಡ ತಾಂಬೂಲದ ಉಲ್ಲೇಖವಿದೆ ಇದರಲ್ಲಿರುವ ಅದ್ಭುತ ಔಷಧೀಯ ಗುಣಗಳಿಂದಲೇ ಇದು ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಆಯುರ್ವೇದದ ಪ್ರಕಾರ ವಿಳ್ಳೆದೆಲೆಯು ಕ್ಷಾರೀಯ ಗುಣ ಹೊಂದಿರೋದ್ರಿಂದ ಇದು ಅಲ್ಕಲೈನ್ ಆಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಿಸಿ ನಮ್ಮ ಗಟ್ ಹೆಲ್ತ್ ಸುಧಾರಿಸುತ್ತದೆ ಅದು ಹೇಗೆ ಅಂದರೆ ವಿಳ್ಳೆದೆಲೆಯ ಸೇವನೆಯಿಂದ ನಮ್ಮ ದೇಹದಲ್ಲಿ ಆಮ್ಲೀಯತೆ ಕಡಿಮೆಯಾಗಿ ಪಿಎಚ್ ಮಟ್ಟ ಬ್ಯಾಲೆನ್ಸ್ ಆಗಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಉರಿ ಅಜೀರ್ಣ ಹೊಟ್ಟೆಯೊಬ್ಬರ ಕಡಿಮೆಯಾಗುತ್ತೆ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಒಂದು ವಿಳ್ಳೆದೆಲೆ ಒಂದು ಗ್ಲಾಸ್ ನೀರಿನಲ್ಲಿ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನ ನಾವು ಕುಡಿಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹದ ಬಹಳಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಪಿಎಚ್ ಮಟ್ಟ ಬ್ಯಾಲೆನ್ಸ್ ಆಗಿ ನಮ್ಮ ಜೀರ್ಣ ಶಕ್ತಿ ಹೆಚ್ಚುತ್ತದೆ ವಿಳ್ಳೆದೆಲೆಯು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡುತ್ತೆ ಹೀಗೆ ಇದು ಆಂಟಿ ಕ್ಯಾನ್ಸರ್ ಏಜೆಂಟ್ ಆಗಿ ವರ್ತಿಸುತ್ತೆ ತಾಂಬೂಲ ಅಂದ್ರೆ ಪಾನ್ ಇದನ್ನು ತಯಾರಿಸುವಾಗ ನಾವು ಎಲೆಯ ತೊಟ್ಟನ್ನು ತೆಗೆದಾಕ್ತೀವಿ ಯಾಕೆ ಗೊತ್ತಾ ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ವಿಳೆದೆಲೆಯ ತೊಟ್ಟಿನಲ್ಲಿ ಗರ್ಭ ನಿರೋಧಕದಂತೆ ಕೆಲಸ ಮಾಡುವ ಕೆಲವು ರಾಸಾಯನಿಕ ಸತ್ವಗಳಿವೆ ಆದ್ರಿಂದ ಏನ್ ಮಾಡ್ತೀವಿ ಇದರ ತೊಟ್ಟನ್ನು ನಾವು ತೆಗೆದಾಕ್ತೀವಿ ವಿಳೆದೆಲೆಯನ್ನು ದಿನಾಲು ಊಟವಾದ ಮೇಲೆ ನಿರಂತರವಾಗಿ ಸೇವಿಸುತ್ತಾ ಬಂದ್ರೆ ನಮ್ಮ ದೇಹದಲ್ಲಿ ವಾತ ಮತ್ತು ಕಫ ದೋಷಗಳು ಬ್ಯಾಲೆನ್ಸ್ ಆಗುತ್ತವೆ ವಿಳ್ಳೆದೆಲೆಯು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಮೂಳೆ ಸಮಸ್ಯೆಗಳಾದ ಆಸ್ಟಿಯೋಪೋರೋಸಿಸ್ ಮೂಳೆ ಸವೆತ ಸಂಧಿವಾತ ಇವುಗಳನ್ನು ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣ ಹೊಂದಿರೋದ್ರಿಂದ ಇದರ ರಸ ತೆಗೆದು ಗಾಯದ ಮೇಲೆ ಹಚ್ಚಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ ಶೀತ ಕೆಮ್ಮು ನೆಗಡಿ ಅಸ್ತಮ ಇದ್ದಾಗ ವಿಳೆದೆಲೆಯ ಕಷಾಯ ರಾಮಬಾಣದಂತೆ ಕೆಲಸ ಮಾಡುತ್ತೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದರಿಂದ ಎರಡು ವಿಳೆದೆಲೆಗಳನ್ನ ಕತ್ತರಿಸಿ ಕುದಿಯುವ ನೀರಿಗೆ ಹಾಕಬೇಕು ಇದರಲ್ಲಿ ಐದರಿಂದ ಹತ್ತು ತುಳಸಿ ಎಲೆ ಕೂಡ ಹಾಕಬೇಕು ಎರಡ್ ಲವಂಗ ಚಿಟಿಕೆ ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಈ ನೀರನ್ನ ಕುದಿಸ್ಬೇಕು ಆಮೇಲೆ ಶೋಧಿಸಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ನಾವು ಈ ಕಷಾಯ ಕುಡಿಯುತ್ತಾ ಬಂದ್ರೆ ಶೀತ ಕೆಮ್ಮು ನೆಗಡಿ ಅಸ್ತಮಾಯಿ ಇವೆಲ್ಲ ಏನಂತಂದ್ರೆ ಕಡಿಮೆ ಆಗುತ್ತವೆ ಇದೆಲ್ಲ ಕಡಿಮೆ ಆಗೋದಲ್ದೇನೆ ವೇಟ್ ಲಾಸ್ ಕೂಡ ಆಗುತ್ತೆ ವೀಳ್ಯದೆಲೆಯು ಆಂಟಿ ಡಯಾಬೆಟಿಕ್ ಗುಣ ಕೂಡ ಹೊಂದಿದೆ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತೆ ವೀಳ್ಯದೆಲೆಯು ಕೂದಲು ಉದುರುವ ಸಮಸ್ಯೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ನಿವಾರಿಸುತ್ತದೆ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಒಂದೆರಡು ಎಲೆಗಳ ರಸ ತೆಗೆದು ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕಲಸ್ಬೇಕು ಈ ಎಣ್ಣೆಯನ್ನು ನಮ್ಮ ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಆಮೇಲೆ ಇದು ಹೀಗೆ ಒಂದು ಗಂಟೆವರೆಗೂ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಬೇಕು ನಮ್ಮ ಕಾಲುಗಳಲ್ಲಿ ಬಾವು ಉಂಟಾದಾಗ ಸ್ವೆಲ್ಲಿಂಗ್ ಆದಾಗ ವಿಳೆದೆಲೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಬೇಕು ಈ ಎಣ್ಣೆಯನ್ನು ನೋವು ಆಗುತ್ತಿರುವ ಸ್ಥಳಕ್ಕೆ ಅಥವಾ ಬಾವು ಆಗಿರ್ತಕ್ಕಂಥ ಜಾಗದಲ್ಲಿ ಹಚ್ಚಿ ಮಸಾಜ್ ಮಾಡ್ಬೇಕು ಹೀಗೆ ಮಾಡಿದಾಗ ಏನಾಗುತ್ತೆ ಬಾವು ಕಡಿಮೆ ಆಗುತ್ತದೆ ನೋವು ಕೂಡ ಏನಂತಂದ್ರೆ ಕಡಿಮೆ ಆಗುತ್ತೆ ಬೆಳೆಯುವ ಮಕ್ಕಳಿಗೆ ದಿನಾಲು ಅರ್ಧ ಚಮಚ ವೇಳೆದೆಲೆಯ ರಸ ಕುಡಿಸುತ್ತಾ ಬಂದ್ರೆ ಕ್ಯಾಲ್ಸಿಯಂ ಕೊರತೆ ಆಗಲ್ಲ ಅಲ್ಲಿನ ಸಮಸ್ಯೆ ಕೂಡ ದೂರವಾಗುತ್ತೆ ತಾಂಬೂಲ ಅಂದ್ರೆ ಪಾನ್ ತಿನ್ನುತ್ತಾ ಬಂದ್ರೆ ಬಾಯಿಯ ದುರ್ಗಂಧ ನಿವಾರಣೆ ಆಗುತ್ತೆ ಇದು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿರುವ ರಾಸಾಯನಿಕ ಸತ್ವಗಳು ಅಂದ್ರೆ ವಿಟಮಿನ್ ಸಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಎ ಕ್ಯಾಲ್ಸಿಯಂ ಐರನ್ ಫಾಸ್ಫರಸ್ ಪೊಟ್ಯಾಷಿಯಂ ಪ್ರೋಟೀನ್ ಕ್ಯಾರೋಟೀನ್ ಇವೆಲ್ಲ ಸತ್ವಗಳು ನಮ್ಮ ರೋಗ ಶಕ್ತಿ ಅಂದ್ರೆ ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತವೆ ಆದ್ರಿಂದಲೇ ರಾತ್ರಿ ಊಟದ ನಂತರ ಒಂದು ವೇಳೆದೆಲೆ ದೆಲೆ ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು